ಕಲಬುರಗಿಯಲ್ಲಿ ಇಂದು ಅಂಗನವಾಡಿ ಕಾರ್ಯಕರ್ತೆಯರು ತಮ್ಮ ಬೇಡಿಕೆಯನ್ನು ಈಡೇರಿಸಬೇಕೆಂದು ಕಲಬುರಗಿ ವಿಧಾನಸೌಧದ ಎದುರು ಹೋರಾಟ ಮಾಡಿದರು. ದಲಿತ ಹಕ್ಕು ಸಮಿತಿ ವತಿಯಿಂದ ಕರೋನಾ ಅಂತಹ ಸಂದರ್ಭದಲ್ಲಿ ಹೊಸ ಶಿಕ್ಷಣ ನೀತಿಯನ್ನು ಅಂಗನವಾಡಿ ಬಿಸಿಯೂಟ ಮತ್ತು ಸರ್ಕಾರದ ಅಧಿವೇಶನದಲ್ಲಿ ನಡೆಯದಂತಹ ಶಾಲಾ ಕಾಲೇಜುಗಳು ಬಂದ್ ಮಾಡಲು ಈ ನೀತಿಯನ್ನು ತಂದಿದ್ದಾರೆ ಮತ್ತು ಈ ಹಿಂದೆ ಭೂಸ್ವಾಧೀನ ಕಾಯ್ದೆ ಜಾರಿಗೆ ತಂದು ದೇಶದ ಅನ್ನ ಹಾಕುವ ರೈತನಿಗೆ ಅಧೋಗತಿ ಮಾಡಿದ್ದಾರೆ. ಅಂಗನವಾಡಿ ಬಿಸಿಯೂಟ ಇದೆಲ್ಲ ಸರ್ಕಾರ ಅಧೀನದಲ್ಲಿರುವ ಎಲ್ಲವನ್ನು ಪ್ರೈವೇಟೈಸೇಷನ್ ಮಾಡಿ ಕೈ ತೊಳೆದುಕೊಂಡು ಕುಳಿತುಕೊಳ್ಳಬೇಕೆಂದು ನೀತಿಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಇದನ್ನು ಕಡಾಖಂಡಿತವಾಗಿ ಖಂಡಿಸುತ್ತೇವೆ. ದಲಿತ ಹಕ್ಕುಗಳ ಸಮಿತಿ ವತಿಯಿಂದ ಪಾಂಡುರಂಗ ಅವರು ತಮ್ಮ ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಜೊತೆಗೆ ಹಿರಿಯ ಕಾರ್ಯಕರ್ತೆ ಮಾತನಾಡುತ್ತಾ 20 ವರ್ಷಗಳಿಂದ ಅಂಗನವಾಡಿಯಲ್ಲಿ ಕೆಲಸ ಮಾಡುತ್ತಾ ಬಂದಿದ್ದಾರೆ. ಇಂದು ನಡೆದಂತಹ ಪರಿಸ್ಥಿತಿ ಏನೆಂದರೆ, ತಾಲಿ ಶಿಕ್ಷಣ ನೀತಿ ಎಂದರೆ 3 ರಿಂದ 6 ವರ್ಷದ ಮಕ್ಕಳಿಗೆ ಪ್ರೈಮರಿ ಸ್ಕೂಲ್ಗೆ ಹೋಗಬೇಕೆಂದು ಸರ್ಕಾರ ತೀರ್ಮಾನ ಮಾಡಿದ್ದಾರೆ. ನಾವು ಇದಕ್ಕೆ ವಿರೋಧವಿಲ್ಲ. ಆದರೆ 3 ರಿಂದ 6 ವರ್ಷದ ಮಕ್ಕಳು ಪ್ರೈಮರಿ ಸ್ಕೂಲ್ಗೆ ಹೋದರೆಂದರೆ ಅಂಗನವಾಡಿ ಕೇಂದ್ರಗಳು ಉಳಿಯುವುದಿಲ್ಲ. ಒಟ್ಟಾರೆ ಶಿಕ್ಷಣ ನೀತಿಯನ್ನು ಹಾಳು ಮಾಡಬೇಕೆಂದು ಕೇಂದ್ರ ಸರ್ಕಾರ ನೀತಿ ತಂದಿದೆ. ಇದನ್ನು ವಿರೋಧಿಸಿ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಉಪನಿರ್ದೇಶಕರಿಗೆ ದೇಶದ ತುಂಬ ಮನವಿ ಕೊಟ್ಟಿದ್ದೇವೆ. ನೀತಿಯನ್ನು ಬದಲು ಮಾಡದೇ ಇದ್ದರೆ 26 ನವೆಂಬರ್ ಇಡೀ ದೇಶವನ್ನೇ ಬಂದ್ ಮಾಡುತ್ತೇವೆ ಎಂದು ನಮ್ಮ ಅಂಸ ಟಿವಿ ಮುಂದೆ ಮಾತನಾಡಿದರು. ಜೊತೆಗೆ ಚಳುವಳಿ ಪತ್ರವನ್ನು DDPI ಅವರಿಗೆ ಕೊಟ್ಟರು ಮತ್ತು ಪತ್ರದಲ್ಲಿ 8 ಬೇಡಿಕೆಗಳನ್ನು ಸಹ ಇಟ್ಟಿದ್ದಾರೆ. ಮಾರಿಯಲ್ಲಿ ಏನು ಸರ್ಕಾರಗಳು ಏನು ತಗೊಂಡು ಹೊಂಟದ ಕಾಯ್ದೆಗಳು, ಅದರೊಳಗೆ ಈ ಹೊಸ ಶಿಕ್ಷಣ ನೀತಿಯನ್ನು ತಂದು ಇಡೀ ಇದ್ರ ನಮ್ಮ ಅಂಗನವಾಡಿ ಮತ್ತು ಇದ್ರ ಬಿಸಿ ಹುಡುಗರು ಮತ್ತು ಶಾಲಾ ಸರ್ಕಾರದ ಅಧೀನದಲ್ಲಿ ನಡೀತಕ್ಕಂಥ ಶಾಲಾ ಕಾಲೇಜುಗಳು ಬಂದ್ ಮಾಡಕ್ಕೆ ಈ ನೀತಿಗಳು ತಗೊಂಡು ಹೊಂಟದ. ಒಂದೇ ಅಲ್ಲ, ಈಗಿದ್ರ ಹಿಂದೆ ಈ ರೈತರಿಗೆ ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ರೈತರ ಪರಿಸ್ಥಿತಿ, ಭೂ ಕಾಯ್ದೆ ಸುಧಾರಣೆ ತಂದು ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ರೈತರ ಪರಿಸ್ಥಿತಿನೂ ಅದೋ ಗತಿಗೆ ಮಾಡ್ರ. ಈಗಿದ್ರ ಈ ಶಿಕ್ಷಣ ನೀತಿನೂ ತಂದು ಏನು ಅಂಗನವಾಡಿದವ್ರ ಬಿಸಿ ಹುಡ್ದವ್ರ ಈಗಿದ್ರ ಸರ್ಕಾರಿ ಅಧೀನದಲ್ಲಿ ಇರತಕ್ಕಂಥ ಎಲ್ಲ ಪ್ರೈವೇಟೇಷನ್ ಮಾಡ್ಕೊಂಡು ನಾವು ಕೈ ತೊಳ್ಕೊಂಡು ಕೂಡಬೇಕಂತಕ್ಕಂಥ ನೀತಿಯನ್ನು ತಗೊಂಡು ಹೊಂಟ್ರೆ ಇದು ಖಡಾಖಂಡಿತವಾಗಿ ನಾವು ಖಂಡಿಸ್ತೇವೆ. ದಲಿತ ಹಕ್ಕುಗಳ ಸಮಿತಿ ಇವತ್ತಿಂದ ನಾವು ಪಾಂಡುರಂಗ ಮಾವಿನಕರ ಇವ್ರ ಜೊತೆ ನಾವು ಇವ್ರಿಗೆ ಬೆಂಬಲ ಸದಾ ಬೆಂಬಲ ಕೊಡ್ತೇವೆ. ಈ ಸಂದರ್ಭದಲ್ಲಿ 40 ವರ್ಷದಿಂದ ಅಂಗನವಾಡಿ ನೌಕರರು ಕೆಲಸ ಮಾಡ್ಕೊತ ಬಂದಾರ. ಇವತ್ತು ನಡೆದಂಥ ಪರಿಸ್ಥಿತಿ ಏನಂದ್ರೆ, ಹೊಸ ಶಿಕ್ಷಣ ನೀತಿ ಅಂದ್ರೆ 3 ರಿಂದ 6 ವರ್ಷದ ಮಕ್ಕಳಿಗೆ ಪ್ರೈಮರಿ ಸ್ಕೂಲ್ಗೆ ಹೋಗ್ಬೇಕನ್ನೋಂಥ ತೀರ್ಮಾನ ಸರ್ಕಾರ ಮಾಡ್ಯದ. ನಾವು ಅದಕ್ಕೆ ವಿರೋಧಿಲ್ಲ. ಆದರೆ ಇವತ್ತಿನ ದಿನ 3 ರಿಂದ 6 ವರ್ಷದ ಮಕ್ಕಳು ಪ್ರೈಮರಿ ಸ್ಕೂಲ್ಗೆ ಹೋದ್ರಂದ್ರೆ ಅಂಗನವಾಡಿ ಕೇಂದ್ರಗಳು ಉಳಿಯಲ್ಲ. ಕೇಂದ್ರದ ಜೊತೆ ಇವತ್ತಿನ ದಿನ ಶಿಕ್ಷಣ ನೀತಿ ಏನಂದ್ರೆ ಒಟ್ಟಾರೆ ಸ್ಕೀಮ್ ಹಾಳು ಮಾಡ್ಬೇಕನ್ನೋದೇ ಕೇಂದ್ರ ಸರ್ಕಾರ ನೀತಿ ಅದ. ಅದನ್ನು ವಿರೋಧಿಸಿ ನಾವು ಇವತ್ತಿನ ದಿನ ಜಿಲ್ಲಾಧಿಕಾರಿಗಳಿಗೆ ಮತ್ತು ಉಪನಿರ್ದೇಶಕರಿಗೆ ದೇಶ ತುಂಬ ಮನವಿ ಕೊಡ್ಲಿಕ್ಕೆ 26ನೇ ತಾರೀಕು ನೀತಿ ಏನಾದರೂ ನಮ್ಮ ಮಾತುಕತೆ ಕರೆಸಿ ಈ ನೀತಿ ಬದಲು ಮಾಡಿದ್ರೆ ಸರಿ, ಇಲ್ಲದನ್ನ 26ನೇ ತಾರೀಕು ಇಡೀ ದೇಶ ಬಂದ್ ಮಾಡ್ತಾರೆ. ವಿಶ್ವಗುರು ಬಸವಣ್ಣನವರ ಮೂರ್ತಿಯನ್ನು ಭಗ್ನಗೊಳಿಸಿದ ದುಷ್ಕರ್ಮಿಗಳನ್ನು ಬಂಧಿಸಬೇಕೆಂದು ಪ್ರತಿಭಟನೆ. ಬೆಳಗಾವಿ ಜಿಲ್ಲೆಯ ರಾಯದುರ್ಗ ತಾಲೂಕಿನ ಬೀಜಗುಪ್ಪಿ ಗ್ರಾಮದಲ್ಲಿ ವಿಶ್ವಗುರು ಬಸವಣ್ಣನವರ ಮೂರ್ತಿಯನ್ನು ಭಗ್ನಗೊಳಿಸಿದ ಘಟನೆಯನ್ನು ಖಂಡಿಸಿ ಇಂದು ಬಸವನ ಬಾಗೇವಾಡಿಯ ಬಸವೇಶ್ವರ ವೃತ್ತದಲ್ಲಿ ರಾಷ್ಟೀಯ ಬಸವ ಸೈನ್ಯ ಪ್ರತಿಭಟನೆ ನಡೆಸಿ ಬಸವ ಸೈನ್ಯ ರಾಷ್ಟೀಯ ಅಧ್ಯಕ್ಷರಾದ ಶಂಕರಗೌಡ ಬಿರೀದರ್ ಮಾತನಾಡಿದರು. ರಾಜ್ಯದಲ್ಲಿ ಸ್ವತಂತ್ರ ಹೋರಾಟಗಾರ ಹಾಗೂ ವಿಶ್ವಗುರು ಬಸವಣ್ಣನಂತವರ ಮೇಲೆ ನಡೆಯುತ್ತಿರುವ ಹಿಂಸಾ ಕೃತ್ಯಗಳನ್ನು ಖಂಡಿಸಿ, ಜೊತೆಗೆ ಸದ್ಯ ಬೆಳಗಾವಿ ಜಿಲ್ಲೆ ರಾಯದುರ್ಗ ತಾಲೂಕಿನ ಬೀಜಗುಪ್ಪಿ ಗ್ರಾಮದಲ್ಲಿ ನಡೆದ ವಿಶ್ವಗುರು ಬಸವಣ್ಣನವರ ಮೂರ್ತಿಯನ್ನು ಭಗ್ನಗೊಳಿಸಿದ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಬೇಕು. ಒಂದು ವೇಳೆ ಬಂಧಿಸದೇ ಇದ್ದಲ್ಲಿ ಬರುವ ದಿನಗಳಲ್ಲಿ ನಾವು ಬಸವನ ಬಾಗೇವಾಡಿಯಿಂದ ಬೆಳಗಾವಿಯವರೆಗೆ ಪಾದಯಾತ್ರೆ ಹೊರಡುವ ಮೂಲಕ ಉಗ್ರವಾಗಿ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದರು. ಯುವನಂಬವ ಯುವನಂಬವ ನಂಜನಿಸಯ್ಯ, ನಿಮ್ಮ ಮನೆಯ ಮಗನಂಜನಿಸಯ್ಯ, ಕೂಡಲ ಸಂಗಮ ದೇವ.
ನೋಡಿ ಯಾರಿಗೂ ಬರಲಿಲ್ಲ. ಅಯ್ಯ ಎಲ್ಲೆಡೆ ಸ್ವರ್ಗ, ಎಲ್ಲೋ ಎಲ್ಲೆಡೆ ನರಕ. ಆಚಾರ್ಯ ಸ್ವರ್ಗ ಮೂಲ ಅಂತ ಸಾರದಂತ ಇಂಥ ದಯಾಮಯನಾದ ಕರುಣಾಮಯಿಯಾದ ವಿಶ್ವಚೇತನ ಶಕ್ತಿಯಾದಂತ ಅಪಮಾನ ಮಾಡಿದ ದುಷ್ಕರ್ಮಿಗಳನ್ನು ಬಂಧನಕ್ಕೆ ಆಗ್ರಹ. ಬಾಂಡೆ ಬೆಳಗಾವಿ ಜಿಲ್ಲೆಯ ರಂಪುರ್ಗ ತಾಲೂಕಿನ ಬೀಜಗುಪ್ಪಿ ಗ್ರಾಮದಲ್ಲಿ ವಿಶ್ವಗುರು ಮಹಾಮಾನವತಾವಾದಿ ಅಪ್ಪ ಬಸವಣ್ಣನವರ ಮೂರ್ತಿಯನ್ನು ಭಗ್ನಗೊಳಿಸಿರುವ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಿ ಉಗ್ರ ಶಿಕ್ಷೆಗೆ ಒಳಪಡಿಸಬೇಕು. ಕರ್ನಾಟಕ ರಾಜ್ಯದಲ್ಲಿ ಮೇಲಿಂದ ಮೇಲೆ ಮಹಾನಾಯಕರ ವಿಗ್ರಹಗಳಿಗೆ ಅವಮಾನ ಮಾಡುವ ಚಾಳಿ ಹೆಚ್ಚಾಗುತ್ತಿದೆ. ಇದರಿಂದ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುವ ಹುನ್ನಾರ ನಡೆಯುತ್ತಿದೆ. ಈ ಘಟನೆಗೆ ಸಂಬಂಧಿಸಿದ ಸಮಾಜಘಾತಕ ಶಕ್ತಿಗಳನ್ನು ಕೂಡಲೇ ಬಂಧಿಸಿ ಗಡಿಪಾರ ಮಾಡಿ ಉಗ್ರ ಶಿಕ್ಷೆಗೆ ಒಳಪಡಿಸಬೇಕು. ಭಗ್ನಗಂಡ ಮೂರ್ತಿಯನ್ನು ಕೂಡಲೇ ಹೊಸದಾಗಿ ಮರುಸ್ಥಾಪನೆ ಮಾಡಬೇಕು. ಒಂದು ವೇಳೆ ಘಟನೆಗೆ ಸಂಬಂಧಿಸಿದ ದುಷ್ಕರ್ಮಿಗಳನ್ನು ಬಂಧಿಸದೇ ಹೋದರೆ ರಾಷ್ಟ್ರೀಯ ಭದ್ರತಾ ಸೈನ್ಯ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತದೆ.